ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ಅಂಧ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಲಾಯಿತು. ಕಲಬುರಗಿಯ ಸರ್ಕಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಭಕ್ತರು ಹಮ್ಮಿಕೊಂಡಿರುವ ಗುರು ವಂದನಾ ಕಾರ್ಯಕ್ರಮದ ನಿಮಿತ್ತ ಅಂಧ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಪ್ರಸಾದ ವಿತರಿಸಲಾಯಿತು. ಜವಾಬ್ದಾರಿಯನ್ನು ಹೊತ್ತುಕೊಂಡಿರತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವರು ಶ್ರೀಮಠದ ಹಿರಿಯ ಭಕ್ತರಾಗಿರ್ತಕ್ಕಂಥ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಶ್ರೀಮಠದ ಪರಮ ಭಕ್ತರಾಗಿ ಕಾರ್ಯಕ್ರಮದ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರು ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಕಲಬುರಗಿಗೆ ಅವರು ಹುಟ್ಟಿದಬ್ಬ ಆಚರಣೆಯನ್ನ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದು ಅದು ನಮ್ಮ ಸೌಭಾಗ್ಯ. ಅದ್ರ ಜೊತೆಯಲ್ಲಿ ನಿಮ್ಮ ಮಧ್ಯದಲ್ಲೂ ಕೂಡ ಬಂದು ಇವತ್ತು ಅವರು ಹುಟ್ಟಿದಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಿಮಗೂ ಕೂಡ ಜೀವನದಲ್ಲಿ ಮುಂಬರುವಂತ ದಿನಗಳಲ್ಲಿ ಅವರ ಆಶೀರ್ವಾದದಿಂದ ತಮ್ಮ ಜೀವನದಲ್ಲಿ ಬೆಳಕನ್ನ ಕಾಣುವಂತದ್ದು ಆಗ್ಲಿ ಅಂತನ್ನುವ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಿ ಪರಮ ಪೂಜ್ಯರು ಈ ಭಾಗದ ಜನರ ಮೇಲೆ ಯಾವತ್ತೂ ಕೂಡ ಬಹಳ ಕಳಕಳಿಯನ್ನ ಇಟ್ಕೊಂಡಂತವರು. ಕೇವಲ ನಿಮ್ ಜೊತೆಯಲ್ಲಿ ಇವತ್ತು ವಸ್ತ್ರ ಮತ್ತು ಉಪಹಾರ ಕೊಡ್ಲಿಕ್ಕೆ ಇವತ್ತು ಬಂದಿಲ್ಲ, ಮುಂದೆನೂ ಕೂಡ ಮಠದ ಕಡೆಯಿಂದ ತಮ್ಗೆ ಏನೇ ಸಹಾಯ ಸಹಕಾರ ಬೇಕಾದರೂ ಕೂಡ ತಮ್ಮ ಶಾಲೆಗಾಗಿರ್ಬೋದು ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಏನೇ ಸಹಾಯ ಸಹಕಾರ ಬೇಕಾದ್ರೆ ಅದಕ್ಕೆ ಪರಮ ಪೂಜ್ಯರು ಖಂಡಿತವಾಗಿ ತಮ್ಗೆ ಸಹಾಯ ಹಸ್ತವನ್ನ ನೀಡ್ತಾರೆ ಅಂತನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಅನೇಕ ಬಡವರಿಗೆ, ಜನರಿಗೆ, ಬಡತನದಲ್ಲಿ ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಸಹಾಯ ಮಾಡುವಂತ ಕಾರ್ಯಕ್ರಮ ಮತ್ತು ಪರಿಸರದ ಮಾಲಿನ್ಯವನ್ನು ಕಾಪಾಡತಕ್ಕಂಥ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಸಮಾಜದಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ 5 ಜನ ಶಿಕ್ಷಕರ ಗೌರವ ಮತ್ತು ನಮ್ಮ ರೈತರ ಒಳ್ಳೆ ಬೆಳೆಯನ್ನ ಕೊಟ್ಟು ರೈತರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ 5 ಜನ ರೈತರಿಗೆ ಗೌರವಿಸುವುದಾಗಲಿ, ಈ ದೇಶದ ಎಲ್ಲ ಯೋಧರಿಗೆ ಏನು ನಮ್ಮ ಗಡಿ ರಕ್ಷಣೆ ಮಾಡ್ತಕ್ಕಂಥ 5 ಜನ ಯೋಧರಿಗೆ ಸನ್ಮಾನ ಮಾಡುವುದು ಮತ್ತು ರೈತರ ಸಲುವಾಗಿ ಒಂದು ಬ್ಯಾಂಕ್ ತೆಗೆಯೋದ್ರ ಮೂಲಕ ಈ ಆಚರಣೆ ಮಾಡ್ತಿದ್ದಾರೆ. ಇವತ್ತು ತಮ್ಮೆಲ್ಲರ ಪರವಾಗಿ ಅವರ ಪಾದಕ್ಕೆ ಬಿದ್ದು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವು ಒಪ್ಪಿದ್ದಕ್ಕಾಗಿ ಅಭಿನಂದನೆಗಳನ್ನು ನಾವು ಅವರ ಪಾದಕ್ಕೆ ಅರ್ಪಿಸಿ ಮತ್ತೆ ಇವತ್ತು ಅಂಧ ಬಾಲಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಈಗ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಗುರು ವಂದನಾ ಕಾರ್ಯಕ್ರಮ ಒಂದು ನೆಪ ಮಾತ್ರ, ಶ್ರೀಮಠದ ವತಿಯಿಂದ ಸಾಮಾಜಿಕ ಕಾರ್ಯ ಮಾಡುವುದು ಗುರು ವಂದನಾ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು. ನಾಳೆ ಉದ್ದೂರಿನಲ್ಲಿ ಪರಿಸರವನ್ನ ಸಂರಕ್ಷಣೆಯನ್ನ ಮಾಡಬೇಕು ಮತ್ತು ಎಲ್ಲರೂ ಆರೋಗ್ಯವಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು ನಾಳೆ ಉದ್ದೂರಲ್ಲಿ ಸಾವಿರಾರು ಸಸ್ಯಗಳನ್ನು ನಡೆಸತಕ್ಕಂಥ ಕಾರ್ಯಕ್ರಮ. ಅದು ಆದ ನಂತರ ನಾಡಿದ್ದು ಏನು ಆರೋಗ್ಯ ಶಿಬಿರವನ್ನು ಶ್ರೀಮಠದಲ್ಲಿ ಸುಮಾರು 8 ಗ್ರಾಮಗಳಿಂದ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆರೋಗ್ಯ ಶಿಬಿರ ಆಗಿರ್ಬೋದು ಮತ್ತು ರಕ್ತದಾನದ ಶಿಬಿರ ಮತ್ತು ನೇತ್ರದಾನದ ಶಿಬಿರ, ಹೀಗೆ ಅನೇಕ ಶಿಬಿರಗಳನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯ ಮಹಾಮಠ ಮಾಡ್ತಾ ಇದೆ. ಅದಾದ ನಂತರ ಸ್ವಚ್ಛ ಭಾರತ ಅಭಿಯಾನ 1ನೇ ತಾರೀಕು ನಡೀತದೆ, 2ನೇ ತಾರೀಕು ಸಾಯಂಕಾಲ
ಏನು ಈ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ನಾನಾ ಕ್ಷೇತ್ರದಲ್ಲಿ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಆಗಬೇಕಾದ್ರೆ ಅದು ಅಂಧ ಮಕ್ಕಳ ಶಾಲೆಯಿಂದ ಪ್ರಾರಂಭ ಆಯಿತು ಅಂತಂದರೆ, ಅಂಧ ಮಕ್ಕಳ ಶಾಲೆನೇ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ, ಅಂಧ ಮಕ್ಕಳು ಅಂತಂದರೆ ಅದು ದೇವರ ಸ್ವರೂಪ. ಅವರಿಗೆ ಈ ಜಗತ್ತನ್ನು ನೋಡಲಿಕ್ಕೆ, ಈ ನಿಸರ್ಗದ ಒಂದು ವೈಭವವನ್ನು ನೋಡಲಿಕ್ಕೆ ಅವರಿಗೆ ಲೌಕಿಕವಾದಂಥ ಕಣ್ಣು ಇರದೇ ಇರ್ಬೋದು. ಆದರೆ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕನವ್ರು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಹೇಳಿದರು, ಅಂತರಾತ್ಮದ ಕಣ್ಣಿನಿಂದ ಜಗತ್ತನ್ನು ಬೆಳಗಲಿ ಎಲ್ಲ ಅಂಧ ಮಕ್ಕಳು ಅನ್ನುವಂಥ ಶುಭ ಹಾರೈಸಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ್ಮ ಪ್ರಭು ಪಾಟೀಲ್, ಮಹಾನಗರ ಪಾಲಿಕೆಯ ಮೇಯರ್ ಮಲ್ಲಮ್ಮ ವಳಕೇರಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.